ಕನ್ನಡ ನ್ಯೂಸ್ ಚಾನೆಲ್ ಅನ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಮ್ಮ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ ಪಡೆಯಿರಿ. ಎರಡು ಸಾವಿರದ ಹದಿನಾರರಲ್ಲಿ ಕಪ್ಪು ಹಣವನ್ನು ತಡೆಯುವ ಉದ್ದೇಶದಿಂದ ದೇಶದಲ್ಲಿ 500 ರೂಪಾಯಿ ಮತ್ತು 1,000 ರೂಪಾಯಿ ನೋಟುಗಳನ್ನು ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿತ್ತು. ಈಗ ಅದೇ ರೀತಿ ರಾತ್ರೋರಾತ್ರಿ 2,000 ರೂಪಾಯಿ ನೋಟ್ ಕೂಡ ಬ್ಯಾನ್ ಆಗಲಿದೆ ಅಂತ ಹೇಳಲಾಗುತ್ತಿದೆ. ಹೌದು, ಕೆಲವು ದಿನಗಳಿಂದ 2,000 ರೂಪಾಯಿ ನೋಟ್ ಮುದ್ರಣವನ್ನ ನಿಲ್ಲಿಸಲಾಗಿದೆ. ಹೊಸ 2,000 ರೂಪಾಯಿ ನೋಟುಗಳನ್ನ ರಿಸರ್ವ್ ಬ್ಯಾಂಕಿನವರು ಪ್ರಿಂಟ್ ಮಾಡುತ್ತಿಲ್ಲ ಎನ್ನುವ ಮಾಹಿತಿ ಹೊರಬಿದ್ದಿದೆ. ಇದಕ್ಕೆ ಕಾರಣ ಏನಂದ್ರೆ, ಬ್ಲಾಕ್ ಮನಿ ರೂಪದಲ್ಲಿ 2,000 ರೂಪಾಯಿ ನೋಟುಗಳನ್ನ ಹೆಚ್ಚು ಸಂಗ್ರಹಣೆ ಮಾಡಲಾಗುತ್ತಿದೆ ಮತ್ತು ಐಟಿ ದಾಳಿಯ ಸಂದರ್ಭದಲ್ಲಿ ಕೂಡ 2,000 ರೂಪಾಯಿ ನೋಟಿನ ದೊಡ್ಡ ಸಂಗ್ರಹಣೆ ಕಂಡು ಬಂದಿದೆ. 2016ರಲ್ಲಿ ಯಾವ ಕಾರಣಕ್ಕೆ 500 ರೂಪಾಯಿ ಮತ್ತು 1,000 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಬ್ಯಾನ್ ಮಾಡಿದ್ರು, ಅದೇ ಕಾರಣಕ್ಕೆ ಈಗ 2,000 ರೂಪಾಯಿ ನೋಟನ್ನು ಬ್ಯಾನ್ ಮಾಡಲಾಗುತ್ತಿದೆ. ಯಾಕಂದ್ರೆ ಒಂದೇ ಸಲ ಬ್ಯಾನ್ ಮಾಡಿದ್ರೆ ಜನರಿಗೆ ತುಂಬಾ ತೊಂದರೆಯಾಗುತ್ತೆ. ಆ ಕಾರಣಕ್ಕಾಗಿ ಅತಿ ಕಡಿಮೆ ಚಲಾವಣೆ ಆಗುತ್ತಿರುವ ಈ 2,000 ರೂಪಾಯಿ ನೋಟಿನ ಮುದ್ರಣವನ್ನು ಮೊದಲು ನಿಲ್ಲಿಸಲಾಗುತ್ತೆ. ನಂತರ ಹಂತ ಹಂತವಾಗಿ 2,000 ರೂಪಾಯಿ ನೋಟನ್ನು ಎಲ್ಲರಿಂದ ವಾಪಸ್ ಪಡೆಯಲಾಗುತ್ತೆ. ಹಾಗಾಗಿ 2,000 ರೂಪಾಯಿ ನೋಟ್ ಬ್ಯಾನ್ ಆಗುವ ಎಲ್ಲಾ ಸಾಧ್ಯತೆಗಳಿವೆ. ಇನ್ನು ನಿಮಗೇನು ಅನ್ಸುತ್ತೆ, ಈ 2,000 ರೂಪಾಯಿ ನೋಟ್ ಬ್ಯಾನ್ ಆಗ್ಬೇಕಾ ಬೇಡವಾ ಅಂತ ತಪ್ಪದೇ ಕಮೆಂಟ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೂ ಇದೇ ರೀತಿಯ ಲೇಟೆಸ್ಟ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ.